ಹಾಯ್ ಹಲೋ ನಮಸ್ಕಾರ ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವಿಡಿಯೋಗೆ ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವಿಡಿಯೋ ಜೊತೆ ಸೊ ಬೋಯೋ ಅವ್ರದ್ದು ಒಂದು ಶಾರ್ಟ್ ಗನ್ ಮೈಕ್ ಇದೆ ಸೊ ಅದನ್ನು ಟೆಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕಂದರೆ ನಂತರ ಎಷ್ಟೊಂದು ನಾವು ಮೋಡೋ ವ್ಲಾಗರ್ಸ್ಗೆ ತುಂಬಾ ಡೌಟ್ ಇರುತ್ತೆ ಲೈಕ್ ಈ ಮೈಕ್ ಹೆಂಗಿದೆ ವರ್ಕ್ ಆಗುತ್ತಾ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ನಾಯ್ಸ್ ಯಾವ್ಯಾವ ಥರ ತೊಗೊಳುತ್ತೆ ತುಂಬ ಜಾಸ್ತಿ ಗಾಳಿ ಬಂದು ಹೆಂಗಿರುತ್ತೆ ಸೌಂಡ್ ಇರೋ ಟೈಮ್ಗಳಲ್ಲಿ ಹೆಂಗಿರುತ್ತೆ ಅಂತ ತುಂಬ ಡೌಟ್ ಇರುತ್ತೆ ನನಗೂ ತುಂಬ ಡೌಟ್ ಇದೆ ಯಾಕಂದರೆ ನಾನು ಅಪ್ಡೇಟ್ ಮಾಡಬೇಕು ಅಂತಿದ್ದೀನಿ ಬೋಯೋ ಒಂದು ಮೈಕ್ ಇದೆ ಮತ್ತು ರೋಡ್ದೊಂದು ಮೈಕ್ ಇದೆ ಸೊ ಎರಡೂ ಮೈಕೂ ಕಂಪೇರ್ ಮಾಡಿ ಯಾವುದಾದ್ರು ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ದೆ ಸೊ ರೋಡ್ ಮೈಕ್ ಬಂದುಬಿಟ್ಟು ತುಂಬಾ ಕಾಸ್ಟ್ಲಿ ಇದೆ ಲೈಕ್ 6 to 7,000 ಏನೋ ಇದೆ ಬಟ್ ಬೋಯೋ ಬಂದುಬಿಟ್ಟು ನಿಮಗೆ 2,000 ಸಿಕ್ಬಿಡುತ್ತೆ ಸೊ ಅದಕ್ಕೆ ಬೋಯೋ ಟೆಸ್ಟ್ ಮಾಡೋಣ ಬಜೆಟಲ್ಲಿ ವರ್ಕೌಟ್ ಆಯಿತು ಅಂದರೆ ತೊಗೊಳ್ಳೋಣ ಅಂತ ಹಿಂಗೆ ಇದು ಹೆಂಗೆ ಕಾಣಿಸುತ್ತೆ ಸೆಟಪ್ ನೋಡ್ತಾ ಇದ್ದೀರಾ ಬ್ಲಾಗಿಂಗ್ ಸೆಟಪ್ ಬ್ಲಾಗಿಂಗ್ ಸೆಟಪ್ಸ್ನ ಫಸ್ಟು ಒಂದು ಗಿಂಬಲ್ ಟ್ರೈಪಾಡ್ ಏನೋ ಇರುತ್ತೆ ಸೊ ಆ ಟ್ರೈಪಾಡ್ ಮೇಲೆ ನೀಟಾಗಿ ನಿಮ್ಮ ಗೋಪ್ರೋನ ಒಂದು ಮೌಂಟ್ ಮಾಡಿಬಿಟ್ಟು ಲೈಕ್ ಮೌಂಟ್ಗೆ ಟ್ರೈಪಾಡ್ ಮೌಂಟ್ ಅಂತಲೇ ಒಂದು ಬರುತ್ತೆ ಅದನ್ನು ನೀಟಾಗಿ ಮೌಂಟ್ ಮಾಡಿ ಅದ್ರ ಮೇಲೆ ಗೋಪ್ರೋ ಹಾಕಿ ಅದ್ರ ಮೇಲೆ ಮೈಕ್ ಹಾಕಿ ಅದಕ್ಕೆ ಸೆಟಪ್ ಏನೇನೋ ಮಾಡಿದ್ದೀನಿ ಒಂಚೂರು ಎಕ್ಸ್ಟೆಂಡ್ ಆಗಿ ತೊಗೊಂಡಿದ್ದೀನಿ ಯಾಕಂದರೆ ಡೆಡ್ ಕ್ಯಾಟ್ದು ಕೂದಲೆಲ್ಲ ಅಡ್ಡ ಬಂದುಬಿಡುತ್ತೆ ಸ್ಕ್ರೀನ್ಗೆ ಸೊ ಇವಾಗ ಬ್ಲಾಗಿಂಗ್ ಅಂತ ಬಂತು ಅಂದರೆ ನಾರ್ಮಲಾಗಿ ನಮಗೆ ಎರಡು ಥರ ಪ್ರಾಬ್ಲಮ್ ಬಂದುಬಿಡುತ್ತೆ ಲೈಕ್ ವಾಯ್ಸ್ದೊಂದು ಆಮೇಲೆ ಕ್ಯಾಮ್ರಾದೊಂದು ಸೊ ಸದ್ಯಕ್ಕೆ ಶಾರ್ಟ್ ಆಗಿರೋದು ಅಂದರೆ ಕ್ಯಾಮ್ರಾ ಒಂದು ರೇಂಜಿಗೆ ಗೋಪ್ರೋಲ್ಲೇ ವ್ಲಾಗ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ ಯಾವುದು DSLR ಎಲ್ಲ ಯಾವುದು ಇನ್ನೂ ಅಫೋರ್ಡ್ ಮಾಡಿಲ್ಲ ಲೈಕ್ ಮೈಕ್ ಅದು ಒಂದು ಸ್ವಲ್ಪ ಅಪ್ಡೇಟ್ ಮಾಡೋಣ ಅಂದ್ಕೊಂಡು ಈಗ ಬೋಯೋ ಟೆಸ್ಟ್ ಮಾಡ್ತಾ ಇರೋದು ಸೊ ಇದು ಕರೆಕ್ಟಾಗಿ ವಾಯ್ಸ್ ಕೇಳಿಸ್ತಾ ಇದೆ ಚೆನ್ನಾಗಿದೆ ಕ್ರಿಸ್ಪ್ ಆಗಿದೆ ಎಲ್ಲ ಟೆಸ್ಟ್ಗಳಾದಮೇಲೆ ಒಂದು ಸಲ ಫುಲ್ ವೀಡಿಯೋ ನೋಡಿ ಎಲ್ಲ ಟೆಸ್ಟ್ ಎಲ್ಲ ಆಗಿ ಫುಲ್ ಕ್ಲಿಯರ್ ಆಗಿದೆ ವಾಯ್ಸ್ ಚೆನ್ನಾಗಿ ಬರ್ತಾ ಇದೆ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ನಾನು ಅದನ್ನು ಬೈ ಮಾಡ್ತೀನಿ ನಾನಾಗಿ ನಾನು ಯಾವುದೋ ಟೆಸ್ಟಲ್ಲಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಹೇಳಲ್ಲ ಬಿಕಾಸ್ ವಾಯ್ಸ್ ಕೇಳಿಸ್ಕೊತಾ ಇರೋದು ನೀವು ಅಪ್ಡೇಟ್ ಮಾಡಿದ್ರೆ ವಾಯ್ಸು ಚೆನ್ನಾಗಿ ಬರೋದು ನಿಮಗೆ ಸೊ ನಿಮಗೆ ಕರೆಕ್ಟಾಗಿದೆ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ತಾ ಇದೆ ಏನು ಪ್ರಾಬ್ಲಮ್ ಇಲ್ಲ ಈ ವಾಯ್ಸ್ ನಮಗೆ ಓಕೆ ಯಾಕಂದರೆ ನಾನು ಟ್ರೆಕ್ಸ್ ಮಾಡಬೇಕಾದ್ರೆ ನೆಕ್ಸ್ಟು ಯಾವುದಾದ್ರು ಮೌಂಟೇನ್ ಮೇಲೋ ಇಲ್ಲ ಅಂದರೆ ಎಲ್ಲೆಲ್ಲೋ ಇರ್ತೀನಿ ಹೆಂಗೆ ಇರ್ತೀವೋ ನಮಗೂ ಗೊತ್ತಿಲ್ಲ ಸೊ ಅಂಥ ಪ್ಲೇಸ್ಗಳಲ್ಲೆಲ್ಲ ನೀಟಾಗಿ ವಾಯ್ಸ್ ಬರಬೇಕು ಅಂದರೆ ಅದು ಒಳ್ಳೆ ಮೈಕ್ ಇರಬೇಕು ಸೊ ಅದಕ್ಕೇ ಅದನ್ನ ನಿಮಗೆ ಕೇಳಿಸೋದು ನನಗೇನಿಲ್ಲ ನನಗೆ ಗೊತ್ತು ಮೆಮೊರೀಸ್ ಹೆಂಗಿರುತ್ತೆ ನಾನು ಏನೇನು ಮಾತಾಡಿರ್ತೀನಿ ಅಂತ ಬಟ್ ಕೇಳಿಸ್ಕೊಂಡು ಎಂಜಾಯ್ ಮಾಡೋದೆಲ್ಲ ನೀವುಗಳು ಸೊ ನೀವು ಕರೆಕ್ಟಾಗಿ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರೆ ಲೈಕ್ ಈ ಮೈಕ್ ಚೆನ್ನಾಗಿದೆ ತೊಗೋಬೋದು ಅಂತ ಆವಾಗ ಈ ಮೈಕ್ನ ತೊಗೋತೀನಿ ಇಲ್ಲಾಂದರೆ ಜಸ್ಟ್ ಡೈರೆಕ್ಟಾಗಿ ಒಂದೇ ಸಲ ರೋಡ್ಗೆ ಹೋಗ್ಬಿಡ್ತೀನಿ ಲೈಕ್ ರೋಡ್ ಮೈಕ್ ತೊಗೊಳಕ್ಕೆ ಹೋಗ್ತೀನಿ ಅಂತ ಓಕೆನಾ ಸೊ ಬನ್ನಿ ಟೆಸ್ಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಬಿಡೋಣ ಬೇಗ ಸೊ ನಾರ್ಮಲಾಗಿ ಮೈಕ್ ಟೆಸ್ಟ್ ಮಾಡಬೇಕಾದ್ರೆ ಎಲ್ಲರಿಗೂ ಬರೋ ಡೌಟ್ಸೇನೆ ನನಗೂ ಈಗ ಸದ್ಯಕ್ಕೆ ಬಂದಿರೋದು ಲೈಕ್ ಮೈಕ್ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಮಾತಾಡಿದ್ರೆ ಕೇಳಿಸುತ್ತೆ ಎಷ್ಟು ಡಿಸ್ಟೆನ್ಸಲ್ಲಿ ಇಟ್ಕೊಂಡ್ರೆ ಕೇಳಿಸಲ್ಲ ಸೊ ಈ ಥರ ಡೌಟ್ಗಳೆಲ್ಲ ಇದೆ ಸೊ ನಾನಿವಾಗ ಸದ್ಯಕ್ಕೆ 1.5 ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಲೈಕ್ ಮೈಕ್ನ ಸ್ಟ್ಯಾಂಡರ್ಡಾಗಿ ನಿಲ್ಲಿಸ್ಬಿಟ್ಟಿದ್ದೀನಿ ಒಂದು ಕಡೆ ಅದಕ್ಕೆ ಅಷ್ಟೊಂದು ಮೂಮೆಂಟ್ ಸೌಂಡ್ ಬರ್ತಾ ಇಲ್ಲ ಲೈಕ್ ನೀವು ನಾರ್ಮಲಾಗಿ ಯಾವುದಾದ್ರು ಮೈಕ್ ತೊಗೊಂಡು ಈ ಮೂಮೆಂಟ್ ಮಾಡ್ತಾ ಇದ್ರೆ ಅದು ಸೌಂಡ್ ಬಂದೇ ಬರುತ್ತೆ ಕರ್ಕರ್ 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 ಅಂತ ಬಟ್ ರೋಡ್ ಮೈಕ್ಸ್ಗಳಲ್ಲಿ ಆ ಥರ ಯಾವುದೂ ಬರೋದಿಲ್ಲ ಬೋಯೋ ಮತ್ತು ಇನ್ನೂ ಎಷ್ಟೊಂದು ಮೈಕ್ಗಳಿದೆ ಅದ್ರ ಬಗ್ಗೆ ನನಗಿನ್ನೂ ಗೊತ್ತಿಲ್ಲ ಬಟ್ ರೋಡಲ್ಲಿ ಆ ಥರ ಯಾವುದೂ ಬರೋದಿಲ್ಲ ಸೊ ಈ ಮೈಕ್ನ ಸದ್ಯಕ್ಕೆ ನಿಲ್ಲಿಸಿದ್ದೀನಿ ನಡ್ಕೊಂಡು ವ್ಲಾಗ್ ಮಾಡೋಣ ಬಟ್ ಸ್ಟಾರ್ಟಿಂಗ್ ಇಂಟ್ರೋ ನೋಡೋದಲ್ಲ ಅದು ನಡ್ಕೊಂಡೆಲ್ಲ ವ್ಲಾಗ್ ಮಾಡ್ತಾ ಇದೆ ಬಟ್ ಸೌಂಡ್ ಬಂತೋ ಬಂದಿಲ್ಲೋ ನನಗೆ ಗೊತ್ತಿಲ್ಲ ನೀವು ಕಮೆಂಟ್ ಸೆಕ್ಷನ್ಗೆ ಹಾಕಬೇಕಾಗುತ್ತೆ ಇವಾಗ 1.5 ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ವಾಯ್ಸ್ ಹೆಂಗಿದೆ ಕ್ಲಿಯರ್ ಆಗಿದೆಯಾ ಕೇಳಿಸ್ತಾ ಇದೆಯಾ ಏನು ಕತೆ ಸೊ ನಾರ್ಮಲಾಗಿ ಈ ಥರ ಶಾರ್ಟ್ ಗನ್ ಮೈಕ್ಸ್ಗೆ ಎದುರುಗಡೆ ನಿಂತ್ಕೊಂಡು ಮಾತಾಡಿದಾಗ ವಾಯ್ಸ್ ಕ್ಲಿಯರಾಗಿ ಕೇಳಿಸ್ಕೊತಾ ಇರುತ್ತೆ ಅದಾದಮೇಲೆ ಸೈಡಲ್ಲಿ ಇಲ್ಲ ಲೆಫ್ಟ್ ಸೈಡಲ್ಲಿ ಇಲ್ಲ ಹಿಂದೆ ಕಡೆಯಿಂದ ಮಾತಾಡಬೇಕಾದ್ರೆ ವಾಯ್ಸ್ ಒಂದು ಸ್ವಲ್ಪ ಕಮ್ಮಿ ಕೇಳಿಸುತ್ತೆ ಅಂತ ಎಷ್ಟೊಂದು ಜನ ಹೇಳಿದ್ದಾರೆ ಫ್ರೆಂಡ್ಸ್ ಎಲ್ಲ ಅಷ್ಟೊಂದು ಚೆನ್ನಾಗಿ ಕೇಳಿಸಲ್ಲ ಲೈಟಾಗಿ ಕೇಳಿಸುತ್ತೆ ಒಂಥರ ಕೇಳಿಸುತ್ತೆ ಅಷ್ಟೊಂದೆಲ್ಲ ಕೇಳಿರ್ತೀವಿ ಇಲ್ಲ ನಿಮಗೂ ಡೌಟ್ ಇರುತ್ತೆ ನಾನು ಮೈಕ್ ಹಿಂಗೆ ಇಟ್ಕೊಂಡಿರ್ತೀನಿ ಈ ಕಡೆ ಎಲ್ಲಾದರೂ ಮಾತಾಡ್ತಿರ್ತೀನಿ ಅವಾಗ ಹೆಂಗಿರುತ್ತೆ ಸೌಂಡು ಅಂತ ಸೊ ಇವಾಗ ಅಕ್ಕಪಕ್ಕ ಎಲ್ಲ ನಿಂತ್ಕೊಂಡು ನಾನು ಮಾತಾಡ್ತೀನಿ ಕೇಳಿಸ್ಕೊಳ್ಳಿ ಸೊ ಇವಾಗ 1.5 ಅಡಿ ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಸೊ ಸೈಡಿಂದ ಮಾತಾಡ್ತಾ ಇದ್ದೀನಿ ವಾಯ್ಸ್ ಹೆಂಗಿದೆ ತೊಗೊಳ್ತಾ ಇದೆಯಾ ಇಲ್ವಾ ಇದು ಎಷ್ಟು ತೊಗೊಳುತ್ತೆ ಅಂತ ನನಗೂ ಗೊತ್ತಿಲ್ಲ ಲೈಕ್ ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ ಒಂದು ಇಷ್ಟು ಡಿಸ್ಟೆನ್ಸಲ್ಲಿ ಲೆಫ್ಟಿಂದ ಹಿಂದೆ ಕಡೆ ಎಲ್ಲ ಮಾತಾಡಿದ್ರೆ ಯಾವ ಥರ ಕೇಳಿಸುತ್ತೆ ಅಂತ ಯಾಕಂದರೆ ಒಂದೊಂದ್ಸಲಿ ಕೇಳಿಸಲ್ಲ ಒಂದೊಂದ್ಸಲಿ ಕೇಳಿಸುತ್ತೆ ಸೊ ಈ ವಾಯ್ಸ್ ಕೇಳಿಸ್ತಾ ಇದೆ ಕರೆಕ್ಟಾಗಿದೆ ಅಂದರೆ ಒಂದು ಲೈಕ್ ಹಾಕಿ ಹಂಗೇ ಒಂಚೂರು ಸಪೋರ್ಟ್ ಸಿಗುತ್ತೆ ಸೊ ನೋಡೋದಲ್ಲ ಇವಾಗ ಸೈಡಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಯಾವ ಥರ ಕೇಳಿಸುತ್ತೆ ಒಂದು ಫೀಟ್ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಹೆಂಗೆ ಕೇಳಿಸುತ್ತೆ ಅಂತ ಈಗ ನಂದಂದರೆ ವಾಯ್ಸ್ ಬಂದುಬಿಟ್ಟು ಫುಲ್ ಜೋರಾಗಿದೆ ಲೈಕ್ ಕಿರ್ಚಿದ್ರೆ ಸ್ಟೇಜ್ ಮೇಲೂ ಯಾರು ಮೈಕ್ ಕೊಟ್ಟಿಲ್ಲ ಅಂದರೂ ಆರಾಮಾಗಿ ಆಡಿಟೋರಿಯಮ್ ಎಲ್ಲ ಫುಲ್ ಇದು ಮಾಡ್ತೀನಿ ಬಟ್ ಸ್ವಲ್ಪ ಜನದ ವಾಯ್ಸ್ ಏನಿರುತ್ತೆ ಫುಲ್ ಲೋ ಆಗಿರುತ್ತೆ ಅವರು ಮಾತಾಡಬೇಕಾದ್ರೆ ಅಂದ್ಕೊಂಡಿರ್ತಾರೆ ನನ್ನ ವಾಯ್ಸೇ ಲೋ ಇದೆ ಮೈಕ್ ತೊಗೊಳುತ್ತಾ ನಾನಿಲ್ಲ ಅಂದರೆ ಎಡಿಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಮಾಡ್ಕೋಬೇಕಾ ಸೌಂಡು ಅವೆಲ್ಲ ಇರುತ್ತೆ ಸೊ ಇವಾಗ ನಾನು ಆದಷ್ಟು ಲೋ ಆಗಿ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನೋಡೋಣ
ಸೊ ಇವಾಗ ನಾವು ಬೋಯಾ ಅವರ ಶಾರ್ಟ್ ಗನ್ ಮೈಕ್ನ ಟ್ರೈ ಮಾಡ್ತಾ ಇದ್ದೀವಿ. ಈ ಮೈಕ್ ಬಂದುಬಿಟ್ಟು ನಿಮಗೆ ಒಂದು 2000 ಕಾಸ್ಟ್ ಆಗುತ್ತೆ. ಲೈಕ್ ಇದು ಜೊತೆಗೆ ಏನೇನು ಕೊಡ್ತಾರೆ ಅಂದರೆ ಒಂದು TRS 2 TRS, ಒಂದು ಗೋಪ್ರೋ ಕನೆಕ್ಟರ್ ಕೊಡ್ತಾರೆ, ಆಮೇಲೆ ಮೊಬೈಲ್ ಕನೆಕ್ಟ್ ಮಾಡ್ಕೊಳ್ಳೋದು ಕೊಡ್ತಾರೆ. ಈ ಮೈಕ್ನ ನಾವು ಆರಾಮಾಗಿ ಮೊಬೈಲ್ಗೂ ಯೂಸ್ ಮಾಡ್ಕೋಬೋದು. ಮೊಬೈಲ್ ಕನೆಕ್ಟರ್ ಏನೋ ಬರುತ್ತೆ, ಲೈಕ್ ಹೋಲ್ಡರ್ ಎಲ್ಲ, ಸೊ ಆ ಹೋಲ್ಡರ್ ಹಾಕ್ಬಿಟ್ಟು ಮೊಬೈಲ್ಗೆ ಡೈರೆಕ್ಟಾಗಿ ಕನೆಕ್ಟ್ ಮಾಡ್ಕೋಬೋದು. ನೋಡೋಣ, ಮೊಬೈಲ್ಗೂ ಕನೆಕ್ಟ್ ಮಾಡಿ ಒಂದು ಯಾವುದಾದ್ರು ವೀಡಿಯೋ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಮೊಬೈಲ್ ಹೋಲ್ಡರ್ ಇಲ್ಲ, ಸೊ ಆರ್ಡರ್ ಮಾಡಿ ತೊಗೊಂಡು ವೀಡಿಯೋ ಮಾಡಿ ಹೇಳ್ತೀನಿ ಹೆಂಗಿದೆ ಏನು ಕತೆ ಅಂತ. ಸದ್ಯಕ್ಕೆ ಇವಾಗ ಗೋಪ್ರೋಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫುಲ್ ಲೋ ಆಗಿ ಮಾತಾಡ್ತಿರೋದು ವಾಯ್ಸು, ಅದೂ ಒಂದು ಅಡಿ ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ. ಈ ಒಂದು ಅಡಿ ಡಿಸ್ಟೆನ್ಸ್ ಏನಕ್ಕೆ ನಿಂತಿದ್ದೀನಿ ಅಂದರೆ, ನಾರ್ಮಲ್ ಆಗಿ ನಾವು ವ್ಲಾಗ್ ಮಾಡ್ಬೇಕಾ ಹಿಂಗೆ ಇಟ್ಕೊಂಡಿರ್ತೀವಿ, ಸೊ ಹಿಂಗೆ ಇಟ್ಕೊಂಡು ಮಾತಾಡಬೇಕಾದ್ರೆ ಅಷ್ಟೇ ನಮಗೆ ಬೇಕಾಗಿರೋದು ಮೇಯ್ನು. ಸೊ ನಾವು ಇಷ್ಟು ದೂರ ಇಲ್ಲ ಅಲ್ಲೆಲ್ಲೋ ದೂರದಲ್ಲಿ ನಿಂತ್ಕೊಂಡೆಲ್ಲ, ಇಲ್ಲಿ 5 ಅಡಿ 6 ಅಡಿ ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಯಾರು ಬ್ಲಾಗ್ ಮಾಡೋಲ್ಲ. ಮ್ಯಾಕ್ಸಿಮಮ್ ಅಂದರೆ ಹಿಂಗೆ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ, ಇಲ್ಲ ಅಂದರೆ ಒಂಚೂರು ಆ ಕಡೆ ಈ ಕಡೆ ಹಿಂಗೆ ಮಾಡಿರ್ತೀವಿ ಅಷ್ಟೇ. ಸೊ ವ್ಲಾಗಿಂಗ್ ಬಂತು ಅಂದರೆ ಅಷ್ಟೇ ಡಿಸ್ಟೆನ್ಸ್ ಇರೋದು. ಸೊ ಅಷ್ಟರಲ್ಲಿ ಮೈಕ್ ವರ್ಕ್ ಆಗ್ತಿದೆಯಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಕರೆಕ್ಟಾಗಿ ಬರ್ತಾಯಿದ್ರೆ ಕಮೆಂಟ್ ಹಾಕಬೇಕು, ನೀವು ಹೇಳಿದ್ರೋ ಡಿಸಿಷನ್ ಮೇಲೇ ನಾನು ತಗೊಳ್ಳೋದು. ಆಮೇಲೆ ವಾಯ್ಸ್ ಕ್ಲಿಯರ್ ಆಗಿಲ್ಲ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾನು ಜವಾಬ್ದಾರಿ ಅಲ್ಲ, ಮೊದಲೇ ಹೇಳ್ಬಿಟ್ಟಿದ್ದೀನಿ. ಇವಾಗ ಒಂದು 6 to 7 feet ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ. ಲೈಕ್ ವಿಂಡು ಲೈಟ್ ಆಗಿದೆ ಅಂದರೆ ಒಳ್ಳೆ ಗಾಳಿ ಬರ್ತಾ ಇದೆ. ಆಮೇಲೆ ನಾನು ಒಂಚೂರು ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ. ಇಷ್ಟು ಡಿಸ್ಟೆನ್ಸಲ್ಲಿ ನಿಂತ್ಕೊಂಡು ಏನಕ್ಕಪ್ಪ ಮಾತಾಡ್ತಾ ಇದ್ದೀನಿ, ವ್ಲಾಗ್ ಏನು ಇಷ್ಟು ಡಿಸ್ಟೆನ್ಸಲ್ಲಿ ಮಾಡಲ್ವಲ್ಲ ಅಂದರೆ, ಲೈಕ್ ಶಾರ್ಟ್ ಮೂವೀಸ್ ಮಾಡೋರಿಗೆ ಇದು ಯೂಸ್ ಆಗುತ್ತೆ, ವಾಯ್ಸು ಒಂದೊಂದ್ಸಲಿ ಬೇಕಾಗುತ್ತೆ. ಸೊ ಅಂಥವ್ರು ಏನಾದರೂ ಪ್ಲ್ಯಾನ್ ಮಾಡ್ತಾರೆ ಲೈಕ್ ಬಿಗಿನರ್ ಶಾರ್ಟ್ ಮೂವಿ ಮಾಡಬೇಕಾದ್ರೆ ಒಂಚೂರು ಡಿಸ್ಟೆನ್ಸಲ್ಲಿ ಇರ್ತೀವಿ ಆ ಥರ ಈ ಥರ ಇರಬೇಕಾದ್ರೆ ವರ್ಕ್ ಆಗುತ್ತಾ ಇಲ್ಲವಾ ಅಂತ ಅವ್ರಿಗೆ ಒಂಚೂರು ಡೌಟ್ ಇರುತ್ತೆ. ಎಲ್ಲ ಥರ ಟೆಸ್ಟಿಂಗು ಮಾಡಿಬಿಡೋಣ ಅಂತ ನನ್ನ ಪ್ರಕಾರ. ನನ್ನ ವಿಡಿಯೋ ನೋಡಿದ್ರೆ ನಿಮಗೆ ಡೌಟ್ ಕ್ಲಿಯರ್ ಆಗಿಬಿಡಬೇಕು. ನೆಕ್ಸ್ಟ್ ಇನ್ನೊಂದು ಡೌಟ್ ಏನಾದರೂ ಬಂತು ಅಂದರೆ ಮ್ಯಾಕ್ಸಿಮಮ್ ಆಗಿ 1-2 ಏನೋ ಚಿಕ್ಕದಾಗಿ ಅಷ್ಟೇ ಇರಬೇಕು, ಕಂಪ್ಲೀಟಾಗಿ ಮಿಕ್ಕಿದೆಲ್ಲ ನಿಮಗೆ ತಲೆಯಲ್ಲಿ ಫಿಕ್ಸ್ ಆಗಿಬಿಡ್ಬೇಕು, ಈ ಮೈಕ್ ತೊಗೋಬೇಕಾ ತೊಗೋಬಾರ್ದಾ ಅಂತ. ಸೊ ಆ ಥರ ಟೆಸ್ಟಿಂಗ್ ಮಾಡೋಣ ಅಂತಲೇ. ಸೊ 7 feet to 8 feet ಡಿಸ್ಟೆನ್ಸಲ್ಲಿ ನಿಂತಿದ್ದೀನಿ ಅಂದಮೇಲೆ ಈ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ನೀವು ಹೇಳಬೇಕಾಗುತ್ತೆ ಕರೆಕ್ಟಾಗಿ. ಇಲ್ಲಿ ನಮ್ಮ ಮನೆ ಪಕ್ಕ ಒಂದು ಕಡೆ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇವರು ಅವಾಗ ಅವಾಗ ಮಿಷಿನ್ ಎಲ್ಲ ಆನ್ ಮಾಡ್ಕೊಂಡು ಒಳ್ಳೆ ಸೌಂಡ್ ಮಾಡ್ತಾರೆ. ಈಗ ಅಲ್ಲಿ ನೋಡಿ ನಾಯಿ ಸೌಂಡ್ ಬರ್ತಾ ಇದೆ. ಸೊ ಈ ವಾಯ್ಸ್ ಎಲ್ಲ ಮೈಕ್ ತಗೋತಾ ಇದೆಯಾ? ಆಮೇಲೆ ಇವ್ರದ್ದು ಒಂದು ಗುಡು 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 ಅಂತ ಸೌಂಡ್ ಬರುತ್ತೆ. ಸೊ ಈ ನಾಯ್ಸ್ಗಳ ಜೊತೆ ನಾನು ಮಾತಾಡೋದು ರೆಕಾರ್ಡ್ ಆಗುತ್ತಾ ನೋಡೋಣ. ಇವ್ರು ಯಾವಾಗಾದ್ರೂ ಸ್ಟಾರ್ಟ್ ಮಾಡಿದ್ರೆ ಲೈಕ್ ಕೆಲಸ ಮಾಡೋದು ಸ್ಟಾರ್ಟ್ ಮಾಡ್ತಾರಲ್ಲ, ಆವಾಗ ನಾನು ಕ್ಯಾಮ್ರಾ ಆನ್ ಮಾಡಿ ರೆಕಾರ್ಡ್ ಮಾಡ್ತೀನಿ. ಸೊ ನೋಡೋಣ ಈ ಥರ ಸೌಂಡ್ಗಳಲ್ಲಿ ಯಾವ ಥರ ವಾಯ್ಸ್ ರೆಕಾರ್ಡ್ ಆಗುತ್ತೆ ಅಂತ. ಇವಾಗ ನೀವು ಕೇಳಿಸ್ಕೊತಾ ಇರ್ಬೋದು ಅಕ್ಕಪಕ್ಕ ಎಲ್ಲ ಒಂದು ಸ್ವಲ್ಪ ಗುಯಿ ಅಂತ ಸೌಂಡ್ ಬರ್ತಾ ಇದೆ. ಸೊ ಈ ಸೌಂಡಲ್ಲಿ ನಮ್ಮ ವಾಯ್ಸ್ ಎಷ್ಟು ಕೇಳಿಸ್ಕೊತಾ ಇದೆ ಅನ್ನೋದು ತುಂಬ ಮೇನ್ ಆಗುತ್ತೆ. ಅದಕ್ಕೆ ಅಂತಲೇ ಈ ಟೈಮಲ್ಲೇ ಕರೆಕ್ಟಾಗಿ ವ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ, ಪಕ್ಕದಲ್ಲಿ ಸೌಂಡ್ ಇರಬೇಕಾದ್ರೆ ಈ ಮೈಕು ಹೆಂಗೆ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಮೇಯ್ನ್ ಆಗುತ್ತೆ. ಯಾಕಂದರೆ ನಮ್ಮ ಥರ ವ್ಲಾಗರ್ಸ್ಗೆ ಅಕ್ಕಪಕ್ಕ ತುಂಬ ಸೌಂಡ್ಸ್ಗಳಿರ್ತವೆ. ಸೊ ಮೇಯ್ನ್ ಆಗಿ ನಮ್ಮ ವಾಯ್ಸ್ ಕೇಳಿಸ್ತಾ ಇದೆಯಾ ಅಂತ ನೋಡಿ ನೀವು ಕರೆಕ್ಟಾಗಿ ಹೇಳಬೇಕಾಗುತ್ತೆ. ಇವಾಗ ನೋಡೋದ್ರಲ್ಲ, ಲೈಕ್ ಪಕ್ಕ ಅಕ್ಕಪಕ್ಕ ಎಲ್ಲ ಕೆಲಸಗಳು ನಡಿಬೇಕಾದ್ರೆ, ಇಲ್ಲ ತುಂಬ ಸೌಂಡ್ ಇರಬೇಕಾದ್ರೆ, ಇಲ್ಲ ತುಂಬ ನಾಯ್ಸ್ ಇರಬೇಕಾದ್ರೆ ಯಾವ ಥರ ವರ್ಕ್ ಆಗುತ್ತೆ ಈ ಮೈಕು ಅಂತ. ಈಗ ನೆಕ್ಸ್ಟ್ ಬಂದುಬಿಟ್ಟು ಮೈಕ್ ಹಿಂದೆಗಡೆಯಿಂದ ಮಾತಾಡ್ತೀನಿ. ಸೊ ಈಗ ನೀವು ಕ್ಯಾಮ್ರಾನ ಕಂಪ್ಲೀಟಾಗಿ ರೊಟೇಟ್ ಮಾಡಿರ್ತೀರ. ಸೊ ಈ ಟೈಮಲ್ಲಿ ಮೈಕ್ ವರ್ಕ್ ಆಗುತ್ತೆ ಅಂದರೆ ಫುಡ್ ಬ್ಲಾಗ್ಸ್ ಮಾಡಬೇಕಾದ್ರೆ ಅಂಥವ್ರಿಗೆ ಒಂದು ಸೂಚು ಡೌಟ್ ಇರುತ್ತೆ. ಈಗ ನಾನು ಫುಡ್ ಬ್ಲಾಗ್ ಬಿಡಿ, ಈಗ ನಾರ್ಮಲಾಗಿ ನಾನೇ ಏನಾದರೂ ಈ ಥರ ಹಿಂಗೆಲ್ಲ ತೋರಿಸ್ತಾ ಇರ್ತೀನಿ ಇದು 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 ಅಂತ. ಸೊ ಮೈಕ್ ಬಂದುಬಿಟ್ಟು ಅವ್ರ ಕಡೆಯೇ ತಿರುಗಿರುತ್ತೆ, ಇಲ್ಲ ಇಂಟರ್ವ್ಯೂ ಮಾಡಬೇಕಾದ್ರೆ ಮೈಕ್ ಅವ್ರ ಫೇಸ್ಗೆ ಇರುತ್ತೆ. ಸೊ ಇವಾಗ ವರ್ಕ್ ಆಗ್ತಿದೆಯಾ, ನನ್ನ ವಾಯ್ಸು ಕೇಳಿಸ್ತಾ ಇದೆಯಾ, ಜೊತೆಗೆ ಅವ್ರ ವಾಯ್ಸು ಕೇಳಿಸ್ತಾ ಇದೆಯಾ ಅಂತೆಲ್ಲ ಗೊತ್ತಾಗಬೇಕು ಅಂದರೆ ನಾವು ನೀಟಾಗಿ ಟೆಸ್ಟಿಂಗ್ ಮಾಡಿಬಿಡ್ಬೇಕು. ಅದಕ್ಕೆ ಅಂತಲೇ ಈಗ ಟೆಸ್ಟ್ ಮಾಡ್ತಿರೋದು. ಸೊ ಈ ವಾಯ್ಸ್ ಕೇಳಿಸ್ತಾ ಇದೆ ಅನ್ಕೋತೀನಿ, ಕೇಳಿಸ್ತಾ ಇದೆ ಒಂದು ಲೈಕ್ ಹಾಕಿ. ಸೊ ಮನೆ ಮೇಲೆ ಏನಕ್ಕೆ ಟೆಸ್ಟ್ ಮಾಡೋಕ್ಕೆ ಬಂದಿದ್ದೀನಿ ಅಂದರೆ, ನೀವೆಲ್ಲ ಅನ್ಕೋತೀರ ಇವಂದೇ ಸ್ಟುಡಿಯೋ ಇದೆ, ಸ್ಟುಡಿಯೋಲಿ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ರೂಮಲ್ಲಿ ಮಾಡ್ಬೋದಾಗಿತ್ತು, ಇಲ್ಲಾಂದರೆ ಎಲ್ಲಾದ್ರು ಆಚೆ ಹೋಗಿ ಲೈವಾಗಿ ಮಾಡ್ಬೋದಾಗಿತ್ತು ಅಂತ. ಬಟ್ ಕೆಳಗಡೆ ಮಾಡೋದಕ್ಕೆ ಕೆಳಗಡೆ ಅಷ್ಟು ಗಾಳಿ ಬರುತ್ತೆ ರೋಡ್ ಮೇಲೆ, ಬಟ್ ಮನೆಗಳ ಮೇಲೆ ತುಂಬ ಗಾಳಿ ಇರುತ್ತೆ. ಅದಕ್ಕೇ ಇವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ಎಂಡ್ ಮಾಡೋವರೆಗೂ ಒಳ್ಳೆ ಗಾಳಿ ಬರ್ತಾ ಇದೆ. ಸೊ ನೋಡ್ಬೋದು ನೀವು, ಹುಯಿ ಅಂತ ಸೌಂಡ್ ಬರ್ತಾ ಇದೆ. ರೆಕಾರ್ಡ್ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ, ಫುಲ್ ಡೆಡ್ ಗ್ಯಾಡ್ ಎಲ್ಲ ಹಾಕಿದ್ದೀನಿ ಅದು ಗೊತ್ತಿಲ್ಲ. ಈ ಮೇಲ್ಗಡೆ ಅಂದರೆ ತುಂಬ ಹೈಯಾಗಿರೋ ಜಾಗಗಳಲ್ಲಿ ಟೆಸ್ಟ್ ಮಾಡಿದಾಗ ಗೊತ್ತಾಗೋಗುತ್ತೆ ಹೆಂಗೆ ವರ್ಕ್ ಆಗ್ತಾ ಇದೆ ಅಂತ. ಅದಕ್ಕೇ ಮನೆ ಮೇಲೆ ಬಂದಿದ್ದು, ಫುಲ್ ಗಾಳಿ ಇರುತ್ತೆ, ಟೆಸ್ಟಿಂಗ್ ಮಾಡೋಣ, ಕರೆಕ್ಟಾಗಿ ರಿಸಲ್ಟ್ ಸಿಕ್ಬಿಡುತ್ತೆ ಅಂತ. ಸೊ ನೋಡೋದ್ವಲ್ಲ, ಇವಾಗ ಈ ಥರ ಎಲ್ಲ ಗಾಡಿ ಓಡಿಸ್ಬಿಟ್ಟು ಒಂದ್ಸಲ ನೋಡ್ತೀನಿ. ಲೈಕ್ ಸದ್ಯಕ್ಕೆ ನಾನು ಗಾಡಿ ಇಲ್ಲ, ಸೊ ಯಾರಿಗಾದ್ರೂ ಒಬ್ರು ಕರೆದು ಗಾಡೀಲಿ ಟೆಸ್ಟ್ ಮಾಡಿ ಅದನ್ನು ಹಾಕ್ತೀನಿ. ಗಾಡಿ ಓಡಿಸ್ಬೇಕಾದ್ರೆ ಏನಾದರೂ ಮಿಸ್ ಆಗಿ ವ್ಲಾಗ್ ಮಾಡ್ತೀವಿ ಅಂದಾಗ ಈ ಮೈಕ್ ವರ್ಕ್ ಆಗುತ್ತಾ ಆಗಲ್ವಾ ಅಂತ. ಇವಾಗ ಗಾಡಿ ಓಡಿಸ್ಬೇಕಾದ್ರೆ ಯಾವ ಥರ ಇರುತ್ತೆ ಅಂತ ನೋಡೋಣ. ನಮ್ಮ ಸಾಗರ್ ಬ್ರೋ ಇಲ್ಲೇ ಇದ್ದಾರೆ, ನಮ್ಮ ಏರಿಯಾದವ್ರು ಇಲ್ಲೇ. ಸೊ ಅವ್ರಿಗೆ ಕರೆದೆ ಒಂದು ಸ್ವಲ್ಪ ಬನ್ನಿ ವೀಡಿಯೋ ಮಾಡಬೇಕಾಗಿತ್ತು ಅಂತ. ಗಾಡಿ ಓಡಿಸ್ಬೇಕಾದ್ರೆ ಮಾತಾಡಿದ್ರೆ ಈ ಮೈಕಲ್ಲಿ ಕೇಳಿಸುತ್ತಾ ಕೇಳಿಸಲ್ವ ನನಗೂ ಗೊತ್ತಿಲ್ಲ. ಸೊ ನೋಡೋಣ, ಟೆಸ್ಟ್ ಮಾಡಿ ಬ್ರೋ. ಹಂಗೆ ಒಂದು ಹಾಯ್ ಹೇಳ್ಬಿಡಿ. ಹಾಯ್.
ಸೊ ಗಾಡಿ ಓಡಿಸ್ಬೇಕಾದ್ರೆ ಈ ತರ ಇರುತ್ತೆ ವಾಯ್ಸು. ಮೈಕ್ ಫ್ರಂಟ್ ಸೈಡ್ ಇರಬೇಕಾದ್ರೆ ಈ ತರ ಕೇಳಿಸುತ್ತೆ, ಮೈಕ್ ಹಿಂದೆ ಕಡೆ ಇರಬೇಕಾ ಯಾವ ತರ ಕೇಳಿಸುತ್ತೆ ಅಂತ ತೋರಿಸ್ತೀನಿ. ಸೊ ಈಗ ನೋಡ್ತಾ ಇರೋದು ನೀವು, ನಾನು ಹಿಂದೆ ಕಡೆಯಿಂದ ಮಾತಾಡ್ತಾ ಇದ್ದೀನಿ, ಮೈಕು ಫ್ರಂಟ್ ಫೇಸ್ ಆಗಿದೆ. ಸೊ ಇವಾಗ ವಾಯ್ಸ್ ಯಾವ ತರ ಕೇಳಿಸ್ತಾ ಇದೆ ಅಂತ ನೋಡೋಣ. ನಾರ್ಮಲ್ ಆಗಿ ಗಾಡಿ ಓಡಿಸ್ಬೇಕಾದ್ರೆಲ್ಲ ಈ ಮೈಕ್ ಎಷ್ಟು ಕೇಳಿಸುತ್ತೆ ಅನ್ನೋದ್ರಲ್ಲಿ ಗೊತ್ತಾಗೋಗುತ್ತೆ, ಮೈಕ್ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ, ತಗೋಬೇಕಾ ತಗೋಬಾರ್ದ ಅಂತ. ಇವಾಗ ನೋಡೋದ್ರಲ್ಲ ಗಾಡಿ ಓಡಿಸ್ಬೇಕಾದ್ರೆ ಹೆಂಗಿರುತ್ತೆ ಅಂತ. ನಾನು ಯಾವ ಫುಟೇಜು ಇದುವರೆಗೂ ಟಚ್ ಮಾಡಿಲ್ಲ, ಲೈಕ್ ನೋಡು ಇಲ್ಲ ಹೆಂಗೆ ಬಂದಿದೆ ಫುಟೇಜು ಅಂತ. ಒಂದೇ ಸಲ ಎಡಿಟ್ ಹಾಕೊಂಡಾಗ ಎಡಿಟ್ ಮಾಡ್ತೀನಿ, ಅದು ಎಷ್ಟೇ ಚೆನ್ನಾಗಿ ಬಂದಿರಲಿ, ವಾಯ್ಸ್ ರೆಕಾರ್ಡ್ ಆಗದೆ ಇರಲಿ, ರೆಕಾರ್ಡ್ ಆಗಲಿ, ಎಷ್ಟೇ ಸೌಂಡ್ ಬರಲಿ, ಕರ್ 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 ಏನೇ ಬರಲಿ, ನಾನು ವಿಡಿಯೋ ಪೋಸ್ಟ್ ಮಾಡೇ ಮಾಡ್ತೀನಿ. ನೋಡೋಣ, ನೀವು ಹೇಳ್ತಿರಲ್ಲ ನಿಮಗೆ ಗೊತ್ತಾಗುತ್ತೆ, ನೀವು ಕರೆಕ್ಟಾಗಿ ಹೇಳ್ತಿರಲ್ಲ, ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ, ನೀವು ಕರೆಕ್ಟಾಗಿ ಹೇಳ್ತೀರಾ ನನಗೆ ಯೂಸ್ ಆಗುತ್ತೆ, ನಾನು ತೊಗೋತೀನ ತೊಗೊಳಲ್ವಾ ಅಂತ. ಸೊ ಎಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದೀನಿ. ಸೊ ನೀವುಗಳು ನೋಡಿ ನೀವು ಹೇಳಬೇಕಾಗುತ್ತೆ ನನಗೆ ಹೆಂಗಿದ್ದು ಓಕೆನೆ. ಸೊ ನನಗೆ ರೋಡ್ ತೊಗೊಳೋಕ್ಕೂ ಬೇಜಾರಿಲ್ಲ, ಬೋಯಾ ತೊಗೊಳೋದಕ್ಕೂ ಏನು ಬೇಜಾರಿಲ್ಲ. ಸೊ ಯಾವುದಿರುತ್ತೆ ಅದನ್ನು ತೊಗೊಳ್ಳೋಣ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಮೈಕ್ ಬಗ್ಗೆ ಏನಾದರೂ ಲೈಟ್ ಲೈಟಾಗಿ ಚಿಕ್ಕ ಚಿಕ್ಕದಾಗ ಏನಾದರೂ ಡೌಟ್ಗಳಿದೆ ಹಂಗೆ ಹಿಂಗೆ ಅಂತ ಅನ್ನೋದು ಹೇಳಿದ್ರೆ ಈ ವಿಡಿಯೋನ ಶೇರ್ ಮಾಡಿ, ಒಂದು ಸ್ವಲ್ಪ ನನಗೂ ಯೂಸ್ ಆಗುತ್ತೆ, ಒಂಚೂರು ನಿಮಗೂ ಯೂಸ್ ಆಗುತ್ತೆ. ಕನ್ನಡದಲ್ಲಿ ಈ ಥರ ಎಲ್ಲ ಸ್ವಲ್ಪ ಮೈಕ್ಗಳ ಬಗ್ಗೆ, ಎಲ್ಲ ಥರನೂ ಗ್ಯಾಜೆಟ್ಸ್ಗಳ ಬಗ್ಗೆ ಎಲ್ಲನೂ ಎಷ್ಟೊಂದು ವೀಡಿಯೋಗಳೆಲ್ಲ ಮಾಡಿದ್ದೀನಿ ನಾನು. ಲೈಕ್ ನಿಮಗೆ ಯಾವುದಾದ್ರು ಗೋಪುರಗಳ ಬಗ್ಗೆ, ಇಂಟರ್ಕಾಮ್ ಬಗ್ಗೆ, ಎಷ್ಟೊಂದು ಬಗ್ಗೆ ರಿವ್ಯೂಸ್ ಬೇಕು ಅಂದರೆ ನಾನು ಎಷ್ಟೊಂದು ಹಾಕಿದ್ದೀನಿ, ಡಿಸ್ಕ್ರಿಪ್ಷನಲ್ಲೂ ಬೇಕಾದ್ರೆ ಲಿಂಕ್ ಹಾಕ್ತೀನಿ, ಗೋಪುರಗಳು ಯಾವ್ಯಾವ್ದಿದೆ ಕಂಪ್ಯಾರಿಸನ್ ಎಲ್ಲ ಮಾಡಿದ್ದೀನಿ. ಸೊ ಹೋಗಿ ನೋಡ್ಬೋದು, ಕನ್ನಡದಲ್ಲಿ ತುಂಬ ಕಮ್ಮಿ ಜನ ಮಾಡೋದು. ಸೊ ಮಾಡಿದ್ದೀವಿ, ಮಾಡಿದವ್ರಿಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಹಾಕಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ವಿಡಿಯೋ ಮತ್ತೆ ಸಿಗೋಣ.